ದುಃಖಕ್ಕೆ ಮೂಲ. ಅಗತ್ಯಕ್ಕಿಂತ ಜಾಸ್ತಿ ಆಸೆ ಪಡೋದು ಆಪತ್ತು ಅಂತ ನಿನಗೆ ಈಗ ಅರ್ಥ ಆಗಿರುತ್ತೆ. ಏಯ್, ನನ್ ಜೊತೆನೆ ಆಟ ಆಡ್ತೀಯಾ? ನನ್ ಶಕ್ತಿ ಏನು ಅಂತ ಗೊತ್ತಿಲ್ಲದೆ ನನ್ ಜೊತೆ ಆಟ ಆಡ್ತಿದ್ಯಾ? ಈ ಬಂಧನವನ್ನ ಹೊಡೆದು ನಾನು ಹೊರಗ್ ಬಂದ್ರೆ ಆಮೇಲೆ ನಿನ್ನನ್ನು ಕಾಪಾಡೋದಿಕ್ಕೆ ಆ ದೇವ್ರು ಬಂದ್ರು ನಿನ್ನ ನನ್ನಿಂದ ಕಾಪಾಡಕ್ ಆಗಲ್ಲ. ಇನ್ನೊಂದ್ 5 ಗಂಟೆ ಅಷ್ಟೇ. ಅಷ್ಟ್ರೊಳಗ್ ನಿನ್ನ ಹತ್ರ ಇರೋ ನಾಗಮಣಿ ನನ್ ಕೈಗ್ ಬರ್ಬೇಕು. ಓ, ಇದನ್ನೆಲ್ಲ ಯೋಚನೆ ಮಾಡ್ಕೊಂಡೇ ಬಂದಿದ್ದೆ. ಪರವಾಗಿಲ್ವೇ, ಅರ್ಥ ಆಗಿದ್ಯಲ್ಲ. ನೀನು ಸಾವಿನ ಜೊತೆ ಆಟ ಆಡ್ತಿದ್ಯಾ, ಮರ್ಯಾದೆಯಾಗಿ ನನ್ನನ್ನ ಬಿಟ್ಬಿಡು. ಓಂ ದುರ್ದೇವತೆಯೇ, ಓಂ ಕ್ಲೀಂ ರೀಂ ಕ್ರೀಂ, ಓಂ ಆಕರ್ಷಣೆಯೇ. ಕೊಡ್ತೀನಿ ನಾಗಮಣಿನ, ನಾನು ನಿನ್ಗೆ ಒಪ್ಪಿಸ್ತೀನಿ. ದಯವಿಟ್ಟು ನನ್ನನ್ನು ಇದರಿಂದ ಬಿಡುಗಡೆ ಮಾಡು. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ನಿನ್ನ ಹತ್ರ ಇರೋ ಆ ನಾಗಮಣಿಯನ್ನು ನನ್ನ ಕೈ ಕೊಡು. ಹೋಗ್ತಿದ್ಯಾ? ನೀನ್ ಕೇಳ್ದಂಗೆ ನಾಗಮಣಿನ ಕೊಟ್ಟಿದ್ದೀನಿ ತಾನೆ, ಈ ಬಂಧನವನ್ನ ತೆಗಿ. ಅನ್ಕೊಂಡ್ ಕೂಡ್ಲ ಇದನ್ ತೆಗಿಯೋಕೆ, ಇದನ್ನೇ ನಾನ್ ಹಾಕಿದ್ ಕಟ್ಟಲ್ಲ, ನಿನಗ್ ಬುದ್ಧಿ ಕಲ್ಸೋಕೆ ಆ ದೇವ್ರು ಹಾಕಿದ್ ಕಟ್ಟಿದ್ದು. ಏಯ್, ಬದುಕ್ಬೇಕು ಅನ್ನೋ ಆಸೆ ಇದ್ರೆ ನೀನ್ ಎದುರುಗಿರೋ ದೇವ್ರನ್ನ ಬೇಡ್ಕೊ. ಆ ದೇವ್ರು ಮನ್ಸ್ ಮಾಡಿದ್ರೆ ಮಾತ್ರ ನೀನ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ ಸಾಧ್ಯ. ನಯ ವಂಚನೆಯಿಂದ ಮಾತಾಡಿ ನನ್ನನ್ನ ಯಾಮಾರಿಸ್ಬಿಟ್ಟಿಯಲ್ಲ. ಏಯ್, ನನ್ನನ್ನ ಯಾಮಾರಿಸಿ ಹೋಗ್ತಿದ್ಯಲ್ಲ, ನಿನ್ನನ್ನ ನಾನು ಸುಮ್ಮನೆ ಬಿಡಲ್ಲ, ನಿನ್ನನ್ನ ಸಾಯಿಸ್ಬಿಡ್ತೀನಿ. ಯಾರ್ ದೇವ್ರು ಆ ಇಚ್ಛಾದಾರಿ ಗರ್ಲು ನಿಮ್ಮಿಬ್ಬರ ಕಣ್ಗೆ ಮಣ್ಣೇರ್ಸಿ ತಪ್ಪಿಸ್ಕೊಂಡು ಹೋಗಿದ್ದಾಳೆ ಅಂದ್ರೆ ಖಂಡಿತ ಅವಳು ದೊಡ್ಡ ಕೈ ಚಳಕ ಗೊತ್ತಿರೋಳೆ ಆಗಿರ್ತಾಳೆ. ಅಯ್ಯೋದು, ನಾನು ನಿಮ್ಗಿಂತ ದೊಡ್ಡ ವ್ಯಕ್ತಿ ಅನ್ನೋ ಅರ್ಥದಲ್ಲ ಹೇಳಲಿಲ್ಲ, ನೀವ್ಯಾಕ ನನ್ನ ಸಾಯಿಸೋ ತರ ನೋಡ್ತಾ ಇದ್ದೀರಾ? ಮಾಂತ್ರಿಕ ಮಹಾಶಕ್ತಿ ಆಗಿರೋ ನಿಮಗೆ, ನಿಮಗೆ ಆರ್ಡರ್ ಕೊಡೋ ವಿದ್ಯೆ ಕಲ್ತಿರೋ ನಮ್ಮ ಪಂಚವರ್ಣ ಡೆವಿಲ್ ಬೇಬಿಗೆ ನಿಮ್ಮಿಬ್ಬರಿಂದ ಎಸ್ಕೇಪ್ ಆಗಿ ಹೋಗಿದಾಳನ್ನೋ ಅರ್ಥದಲ್ಲಿ ನಾನು ಹಾಗೆ ಹೇಳಿದೆ. ಅಬ್ಬಾ, ಅಯ್ಯೋ, ಈ ಕಾಗೆ ತಲೆನ ಹತ್ರ ಯಾವುದೋ ಒಂದು ಮಾತು ಲೂಸ್ ಟಾಕ್ ಮಾತಾಡಿ ಎಷ್ಟು ನಿಭಾಯಿಸ್ಬೇಕಾಗಿ ಬಂತಲ್ಲ. ನೀನು ಹೇಳ್ತಿರೋದು ವಾಸ್ತವನೇ ಮುತ್ತಣ್ಣ. ಎಷ್ಟೇ ದೊಡ್ಡ ಮಂತ್ರವಾದಿಗಳಾಗಿ ನಾವಿದ್ರು, ನಮಗೆ ಎಷ್ಟೋ ಕೆಲಸದಾಳುಗಳಿದ್ರು, ಆ ಇಚ್ಛಾದಾರಿ ತುಂಬಾ ಸುಲಭವಾಗಿ ತಪ್ಪಿಸ್ಕೊಂಡ್ಲು. ತಪ್ಪಿಸ್ಕೊಂಡು ಹೊರಟಲ್ಲ ಈಶ್ವರನ ಕೊಲ್ಲೋದಕ್ಕೆ. ಇಷ್ಟು ದೂರದಲ್ಲಿದ್ದೆ, ಇಷ್ಟೇ ಇಷ್ಟು ದೂರದಲ್ಲಿದ್ದೆ, ಎಲ್ಲಿಂದನೋ ಬಂದು ಏನೇನೋ ಮಾಡಿ ಆ ವಿಷಯನ ಹಂಗೆ ಕೆಡಿಸ್ಬಿಟ್ಲು. ಅವಳನ್ನ ಕೊಲ್ಬೇಕಿತ್ತು, ಆದರೆ ತಪ್ಪಿಸ್ಕೊಂಡು ಹೊರಟೋದ್ಲು. ಅದಾದ್ಮೇಲೆ ಮತ್ತೆ ಅವನನ್ನ ಬೇರೆ ಯಾವುದೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲ ಅವನ್ನ ಸಾಯಿಸ್ಬೇಕು ಅನ್ಕೊಂಡಾಗ ಆ ಲಕ್ಷ್ಮಿಯಮ್ಮ ಮಧ್ಯೆ ಬಂದು ಅದನ್ನು ಕೆಡಿಸ್ಬಿಟ್ಲು. ಆ ಇಚ್ಛಾದಾರಿನ ನಾನು ಆಗ್ಲಿಂದ ಹುಡುಕಿ ಸಾಯಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ. ಇಚ್ಛಾದಾರಿಗಳನ್ನ ಸಾಯಿಸೋದೇನು ನನಗೆ ಹೊಸದಲ್ಲ, ಇವಳನ್ನು ಹುಡುಕಿ ಕೊಲ್ತೀನಿ. ಅಬ್ಸಲ್ಯೂಟ್ಲಿ, ನಿಮ್ಮಿಂದ ಆಗದೆ ಇರೋದು ಯಾವ್ದಿದೆ ನಾಯಕ್ರೆ? ಅವಳನ್ನ ನಾನು ಬಿಡಲ್ಲ, ಅದಕ್ಕೆ ಎಲ್ಲಾ ಕಡೆ ನಾನು ಅವಳನ್ನು ಹುಡುಕ್ತಿದ್ದೀನಿ. ದೇವ್ರೆ, ನೀವು ಕೋಪ ಮಾಡ್ಕೊಳ್ಳಲ್ಲ ಅಂದ್ರೆ ನಿಮ್ ಹತ್ರ ಒಂದು ಸಣ್ಣ ವಿಜ್ಞಾಪನೆ. ಏನು? ಅದೇನು ಇಲ್ಲ, ನೇರಳೆ ಹಣ್ಣಿನ ತರ ಕಪ್ಪಾಗಿರೋ ನನ್ನ ಕರ್ಬೂಜ ಹಣ್ಣು ತರ ಬೆಳ್ಳಗ್ ಮಾಡ್ತೀನಿ ಅನ್ನೋ ಆಸೆ ತೋರಿಸಿ ಆ ನಶೆ ಏರ್ಸೋ ಮೂಲಿಕೆ ನನಗೆ ಕೊಟ್ಟು ನನಗ್ ಪ್ರಜ್ಞೆ ತಪ್ಪೋ ಹಾಗೆ ಮಾಡಿ ನನ್ನ ಕಟ್ಟಾಕ್ ಸಾಯಿಸ್ಬೇಕು ಅನ್ಕೊಂಡ ಶಾರು ಗುಂಪು ಏನಾದ್ರೂ ನನ್ನ ಕೈಗೆ ಸಿಕ್ಕರೆ ಆ ಮೂರು ಜನರ ತಲೆನ ತುಂಡ ಕತ್ತರಿಸಿ ಆ ಜುಟ್ಟು ತಲೆನ ತಗೊಂಡು ಹೋಗಿ ಮಂತ್ರಾದೇವಿ ಕಾಲ್ ಕೆಳಗೆ ಹಾಕಿದ್ರೇನೆ ನನ್ನ ಕೋಪ ಕಡಿಮೆ ಆಗೋದು. ನಿನಗ್ಯಾಕೆ ಇದ್ದಕ್ಕಿದ್ದಂಗೆ ಅವ್ರ ಮೇಲೆ ಅಷ್ಟೊಂದು ಕೋಪ? ಏನ್ ದೇವ್ರೆ ಹೀಗೆ ಹೇಳ್ತಾ ಇದ್ದೀರಾ? ಎಷ್ಟು ಧೈರ್ಯ ಇದ್ರೆ ಒಳ್ಳೆಯವ್ರ ತರ ನಟನೆ ಮಾಡಿ ನನಗ್ ಗೊತ್ತಿರೋ ಎಲ್ಲಾ ವಿಷಯ ತಿಳ್ಕೊಂಡು ನನ್ನೇ ಕೊಲ್ಬೇಕು ಅನ್ಕೋತಾರೆ? ಏನ್ ಮುತ್ತಣ್ಣ,
ಇದಕ್ಕೆ ಕೋಪ ಮಾಡ್ಕೊಂತೀಯ? ಇದನ್ ನೀನ್ ಸಾಮಾನ್ಯವಾಗಿ ಬೇರೆಯವ್ರಿಗೆ ಮಾಡೋದೆ ತಾನೆ, ಅದನ್ನ ತಾನೇ ಅವರು ನಿನ್ಗೆ ಮಾಡಿರೋದು, ಅದಕ್ಕೆ ಪ್ರಾಣ ಉಳಿಸ್ಕೊಂಡ್ ಬಂದಿಯಲ್ಲ, ಮತ್ತಿನ್ನೇನು? ನೀನ್ ಹೇಳ್ತೀಯ ಇದನ್ನ, ಅದಕ್ಕೆಂತ ಅವ್ರನ್ನ ಕ್ಷಮಿಸ್ಬಿಡಕ್ಕಾಗತ್ತ? ಮುಟ್ಟಾಳ, ಏನ್ ದೇವ್ರೆ ಅರ್ಥ ಇಲ್ಲದೆ ಮಾತಾಡ್ತಾ ಇದೀರಾ? ನನ್ನ ಮರದಲ್ಲಿ ಕಟ್ಟಾಕ್ದಾಗ ಯಾವ್ದಾದ್ರೂ ಪ್ರಾಣಿ ಬಂದು ಪಾಲ್ಟ್ ಪಾಲ್ಟಾಗಿ ನಾನು ಕಿತ್ಕೊಂಡು ತಿನ್ಕೊಂಡು ಹೋಗಿದ್ರೆ ನನ್ ರಂಗಮ್ಮನ ನೋಡ್ದೇ ಸತ್ತೋಗ್ತಿದ್ನಲ್ಲ. ಸರಿ ಸರಿ, ಅಳಬೇಡ. ನೀನ್ ಮಂತ್ರಾಗೆ ಸಹಾಯಕನಾಗಿರೋವರೆಗೂ, ನಂಬಿಕೆಯಿಂದ ಇರೋವರೆಗೂ ನಿನಗೆ ಯಾವ ತೊಂದರೆನೂ ಬರಲ್ಲ. ಅಯ್ಯೋ, ನಾನು ಬೇಕಾದ್ರೆ ಅದಕ್ಕೆ ಶಿಫಾರಸು ಮಾಡ್ತೇನೆ. ಅಯ್ಯೋ ಹೋಗಿದ್ದೇವ್ರೆ, ನಾನು ನಿಮ್ಮ ಹತ್ರ ಹೇಳಿದ್ರೆ ನೀವು ನೈಸ್ ಆಗಿ ನನ್ನ ಮಂತ್ರ ಹತ್ರ ತಗಲಾಕ್ಸಕ್ ನೋಡ್ತಾ ಇದೀರಲ್ಲ. ಅಯ್ಯೋ ದೇವ್ರೆ, ದಾಮಿನಿ, ಲಕ್ಷ್ಮಿ ಅಮ್ಮವ್ರನ್ನ ನೀನ್ ಯಾವ ಕಡೆ ನೋಡಿದ್ದು? ಇಲ್ಲೇ ಪಕ್ಕದಲ್ಲೇ, ಬನ್ನಿ. ಬೇಗ ಹೋಗೋಣ, ಬನ್ನಿ. ನೀನೀ ಬಂಧನದಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ನೀನ್ ಇದರಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂದ್ರೆ ಅದು ಆ ಶಕ್ತಿಯಿಂದನೇ ಸಾಧ್ಯ. ಆ ಶಕ್ತಿ ಬಂದ್ರೆ ನೀನ್ ಇದರಿಂದ ತಪ್ಪಿಸ್ಕೊಂಡು ಹೋಗ ಸಾಧ್ಯ. ಶಕ್ತಿ ಬಂದ್ರೆ ಮಾತ್ರ ನಾನು ತಪ್ಪಿಸ್ಕೊಂಡು ಹೋಗಕ್ಕಾಗೋದು. ಶಕ್ತಿ ಇಲ್ಲಿ ಬರೋದಕ್ಕೆ ಯಾವ ದಾರಿ ಇದೆ? ಶಂಭುಲಿಂಗ, ಶಂಭುಲಿಂಗ. ದೇವ್ರೆ, ನಾನು ಏನ್ ಹೇಳಕ್ ಬರ್ತೀನಿ ಅಂದ್ರೆ, ಶಂಭುಲಿಂಗ, ಶಂಭುಲಿಂಗ, ಶಂಭುಲಿಂಗ. ದೇವ್ರೆ, ಯಾವ್ದೋ ನರಿ ನಿಮ್ ಕೂಗ್ತಾ ಇದೆ. ಶಂಭುಲಿಂಗ, ಮಂತ್ರಾಳ ಅಭಯದ ಕೂಗು. ಅಭಯ ಧ್ವನಿನ? ಅಭಯ ಧ್ವನಿ ಅಂದ್ರೆ ಯಾವ ತರ ಧ್ವನಿ? ಮಂತ್ರವಾದಿಗಳು ತನಗೆ ಯಾವ್ದಾದ್ರೂ ಆಪತ್ ಬಂದಾಗಷ್ಟೇ ಇಂಥ ಅಭಯದ ಕೂಗನ್ನ ಕೂಗ್ತಾರೆ. ಅಯ್ಯಯ್ಯೋ, ಮಂತ್ರ ಯಾವ್ದು ಆಪತ್ತಲ್ಲಿದ್ದಾಳೆ, ನಾನು ಈ ಕೂಡಲೇ ಅವಳನ್ನು ಹೊಕ್ಕ ಪಡ್ಬೇಕು. ಏನು ಮಂತ್ರ ಆಪತ್ತಲ್ಲಿದ್ದಾಳ? ಹಾಗಾದ್ರೆ ನಮ್ಮ ಪರಿಸ್ಥಿತಿ? ದೇವ್ರೆ, ನನ್ ಬಿಟ್ಟೋಗ್ಬಿಡಿ, ಬಂದೆ. ಇಲ್ಲೇ ನಾನು ಲಕ್ಷ್ಮಿ ಅಮ್ಮನ್ ನೋಡಿದ್ದು. ನಾನಿಲ್ಲಿ ಬಂದು ನೋಡಿದಾಗ ಅವರನ್ನ ಈ ಜಾಗದಲ್ಲಿ ಜೀವಂತ ಸಮಾಧಿ ಮಾಡೋಕೆ ಮಂತ್ರ, ಶಂಭುಲಿಂಗ ಇಬ್ರು ಏರ್ಪಾಡು ಮಾಡ್ತಿದ್ರು. ಆ ಟೈಮಲ್ಲಿ ನಾನು ಮಂತ್ರ ಗಮನನ ನನ್ನ ಕಡೆ ಬರೋ ಹಾಗೆ ಮಾಡಿ ನಮ್ಮ ಜಾಗಕ್ಕೆ ಕರ್ಕೊಂಡು ಬಂದೆ. ಲಕ್ಷ್ಮಿ ಅಮ್ಮವ್ರು ಇಲ್ಲೇ ಇದ್ರು ಅಂದ್ರೆ ಈಗ ಅವ್ರು ಇಲ್ಲಿ ಕಾಣ್ತಿಲ್ಲವಲ್ಲ ಸರ್, ಎಲ್ಲಿಗೆ ಸರ್ ಹೋಗಿರ್ತಾರೆ? ಮಂತ್ರ ಮತ್ತೆ ಅವಳ ಆಳುಗಳು ದಾಮಿನಿನ ಅಟ್ಟಿಸ್ಕೊಂಡು ಬಂದ ಕೂಡ್ಲೆ ಲಕ್ಷ್ಮಿ ಅಮ್ಮ ಮತ್ತೆ ಮಹೇಂದ್ರ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿರ್ತಾರೆ. ಆದ್ರೆ ಲಕ್ಷ್ಮಿ ಅಮ್ಮ ಅವರು ಯಾವ ಕಡೆಗೆ ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಈಗ ನಮ್ಗೆ ಯಾವ ಗೊಂದಲನೂ ಬೇಡ. ಅಮ್ಮನ ಕೂಗಿ ಅವ್ರ ಪಕ್ಕದಲ್ಲೇ ಇದ್ರೆ ಖಂಡಿತ ಅದಕ್ಕೆ ಮರುಧ್ವನಿ ಕೊಡ್ತಾರೆ. ಹೋಗಿ ನಾವು ಸುಲಭವಾಗಿ ಅವ್ರನ್ನ ನೋಡ್ಬೋದು. ಇದು ಒಳ್ಳೆ ಯೋಚನೆನೆ. ಮಂತ್ರ ಈಗ ನಮ್ಮ ಕಟ್ಟುಪಾಡೊಳಗಿದಾಳ್ತಾನೆ, ನಮಗೆ ಯಾವ ತೊಂದರೆನೂ ಇಲ್ಲ. ಅವ್ರ ಹೆಸರು ಹಿಡ್ದೆ ಕೂಗಿ. ಅವರು ಕಾಡೊಳಗಡೆ ನಮ್ಮನ್ನು ಹುಡ್ಕೊಂಡೇ ಹೋಗಿರ್ತಾರೆ. ನೀವು ಹೇಳ್ತಿರೋದು ಒಳ್ಳೆ ಯೋಚನೆನೆ, ಕೂಗ್ತಾನೆ ಹೋಗೋಣ. ಲಕ್ಷ್ಮಿ ಅಮ್ಮ, ಲಕ್ಷ್ಮಿ ಅಮ್ಮ. ನನ್ ಜೀವನ ಕಾಪಾಡಕ್ ಬಂದ ದಾಮಿನಿನ ದುಷ್ಟ ಶಕ್ತಿಗಳ ಗುಂಪು ಅಟ್ಟಿಸ್ಕೊಂಡು ಹೋದ್ವು. ಅವಳಿಗೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ವೆ? ಅಮ್ಮ ತಾಯಿ, ಆ ಇಚ್ಛಾದಾರಿ ಹುಡುಗಿಗೆ ಆ ಮಂತ್ರದಿಂದ ಯಾವ ಆಪತ್ತು ಬರಬಾರ್ದು. ತಾಯಿ, ನೀನೇ ಅವಳನ್ನ ಕಾಪಾಡ್ಬೇಕಮ್ಮ. ಅದೇ ರೀತಿ ಶಕ್ತಿನ ನನ್ ಕಣ್ಣಿಗೆ ತೋರಿಸು ತಾಯಿ, ನಾನು ನನ್ನ ಮಕ್ಕಳನ್ನ ನೋಡ್ಬೇಕು. ಈ ಮಹೇಂದ್ರ ಯಾವ ಕಡೆ ತಪ್ಪಿಸ್ಕೊಂಡು ಹೋದ ಅಂತ ಗೊತ್ತಾಗ್ತಿಲ್ವಲ್ಲ. ಈಗ ನಾನು ಎಲ್ಲಿ ಅಂತ ಅವನ್ನ ಹುಡುಕಿ ಕಂಡು ಹಿಡಿಯೋದು. ಲಕ್ಷ್ಮಿ ಅಮ್ಮ, ಶಕ್ತಿ, ಲಕ್ಷ್ಮಿ ಅಮ್ಮ, ಲಕ್ಷ್ಮಿ ಅಮ್ಮ, ಎಲ್ಲಿದ್ದೀರಮ್ಮ? ಅಮ್ಮ, ಲಕ್ಷ್ಮಿ ಅಮ್ಮ, ಲಕ್ಷ್ಮಿ ಅಮ್ಮ. ಈಶ್ವರ್ ವಾಯ್ಸ್ ತರ ಇದೆಯಲ್ಲ. ಲಕ್ಷ್ಮಿ ಅಮ್ಮ, ಈಶ್ವರ್ ಅವರೇ, ಈಶ್ವರ್ ಅವರೇ. ಸರ್, ಲಕ್ಷ್ಮಿ ಅಮ್ಮ ಕೂಗ್ತಿದ್ದಾರೆ. ಈಶ್ವರ್ ಡಾಕ್ಟ್ರೇ, ಈಶ್ವರ್ ಅವರೇ. ಲಕ್ಷ್ಮಿ ಅಮ್ಮ ಇಲ್ಲೇ ಎಲ್ಲೋ ಇರೋ ಹಾಗಿದೆ. ರುದ್ರ, ಒಳ್ಳೆ ಐಡಿಯಾ ಕೊಟ್ರಿ ನೀವು. ಈಶ್ವರ್ ಅವರೇ, ಅಮ್ಮ ನೀವು ಕೂಗ್ತಿರೋ ನಮಗೆ ಕೇಳಿಸ್ತಿದೆ. ನೀವು ಅಲ್ಲೇ ಇರಿ, ನಾವು ಅಲ್ಲಿಗೆ ಬರ್ತೀವಿ. ಸರಿ ಡಾಕ್ಟ್ರೇ, ನಾನು ಇಲ್ಲೇ ಇರ್ತೀನಿ, ಬನ್ನಿ.
ಅಮ್ಮವರು ಈ ಕಡೆಯಿಂದ ಮಾತಾಡ್ತಿದ್ದಾರೆ ಅನ್ಸುತ್ತೆ. ಬನ್ನಿ ಹೋಗಿ ನೋಡೋಣ. ಬನ್ನಿ ಬನ್ನಿ. ಶಂಬಲಿಂಗ ಎಲ್ಲಿದ್ರು ಬಂದ್ಬಿಡು ಶಂಬಲಿಂಗ. ಅಯ್ಯೋ ಇದೇ ಇದು, ಅಯ್ಯೋ ಡೆವಿಲ್ ಬೇಬಿ. ಏನಿದು? ಅಯ್ಯೋ ಎಲ್ರಿಗೂ ಫೈರ್ ಮಾಡಿ ಬೇಬಿಗೇನೆ ಫೈರ್ ಮಾಡ್ಬಿಟ್ರಲ್ಲ. ಶಂಬಲಿಂಗ ಹೇಗಾದ್ರೂ ಮಾಡಿ ನನ್ನನ್ನು ಇಲ್ಲಿಂದ ಕಾಪಾಡು. ಮಂತ್ರದೇವಿ ನೀನ್ ಅದ್ರೊಳಗೆ ಹೋಗಿ ಹೇಗ್ ಸಿಕ್ಕಾಕೊಂಡೆ? ನಾನು ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಮೊದ್ಲಿದ್ರಿಂದ ನನ್ನನ್ನು ಹೊರಗೆ ತಗೊಂಡ್ ಬಾ. ಇರು ಮಂತ್ರದೇವಿ, ಭಯ ಪಡ್ಬೇಡ, ನಾನ್ ಬರ್ತಾ ಇದ್ದೀನಿ. ಮಂತ್ರದೇವಿ ಏನಾಯ್ತು? ಓಂ ಹೀಂ ಕ್ರೀಂ ಬ್ರೀಂ. ಅಮ್ಮ ಎಲ್ರು ಸುಟ್ಬಿಡ್ತೀನಿ ಕೊಂದ್ಬಿಡ್ತೀನಿ ಅಂತ ಹೇಳ್ದೊಳ್ನೆ, ಯಾವನೋ ಒಬ್ಬ ಬೆಂಕಿ ಬಂಧನದಲ್ಲಿ ಸಿಕ್ಕಾಕ್ಸ್ ಹೋಗಿದಾನಲ್ಲ, ಇವರು ನಮ್ಮನ್ ಕಾಪಾಡ್ತಾರೆ ಅನ್ಕೊಳ್ಳೋದು ದೊಡ್ಡ ಮುಟ್ಟಾಳ್ತಾನ. ಶಂಬಲಿಂಗ ಈ ಬೆಂಕಿ ಉರಿಯೋದನ್ನ ನಿನ್ನಿಂದ ಆರ್ಸಕ್ ಆಗಲ್ಲ, ಸುಮ್ನೆ ಪ್ರಯತ್ನ ಮಾಡ್ಬೇಕಾಗೇತಲೇ ಸುಟ್ಟೋಗ್ತೀಯೋ. ಮಂತ್ರ ಹೀಗೆಲ್ಲ ಆಗೋದಕ್ಕೆ ಯಾರು ಕಾರಣ? ಶಂಬಲಿಂಗ ಶಕ್ತಿನ ಕಣ್ಣು ಹಿಡಿಯೋದಕ್ಕೆ ಯಾವ ರಸವಾದ ಹುಡುಗಿ ನಾನು ಹುಡ್ಕೊಂಡ್ ಬಂದ್ವೋ ಆ ರುದ್ರಾನೇ ನನಗೆ ಮಂತ್ರ ದಿಗ್ಬಂಧನವನ್ನ ಹಾಕಿ ಸಿಕ್ಕಾಕ್ಸಿರೋದು. ಅವಳು ಮಂತ್ರ ದಿಗ್ಬಂಧನವನ್ನ ಹಾಕಿದ್ರೆ ಅದಕ್ಕಿಂತ ಶಕ್ತಿಶಾಲಿಯಾಗಿರೋ ನಾಗಮಣಿ ನಿನ್ನ ಹತ್ರ ತಾನೇ ಇರೋದು. ಅದನ್ನಿಟ್ಟುಕೊಂಡು ಈ ಮಂತ್ರ ಬಂಧನವನ್ನ ಹೊಡೆದು ನೀನು ಹೊರಗೆ ಬರ್ಬೋದಿತ್ತು ತಾನೇ? ಬೆಂಕಿ ಬಲೆಯಲ್ಲಿ ನಾನು ಸಿಕ್ ಹಾಕೊಂಡಿದ್ ಕೂಡ್ಲೇ ನಾಗಮಣಿನ ಕೊಟ್ರೆ ನನ್ನನ್ನ ಬಿಡಿಸ್ತೀನಿ ಅಂತ ಹೇಳಿ ನಯವಾಗಿ ಮಾತಾಡಿ ನನ್ನನ್ನ ಯಾಮಾರಿಸಿ ಮಣಿನ ತಗೊಂಡು ಬಂಧನವನ್ನ ತೆಗೆದೆ ಹಾಗೆ ಹೊರಟೋಗ್ಬಿಟ್ಲು. ಹಾಗೆ ತಲೊಂದು ಕೂಗ್ತಿದ್ದಾನಲ್ಲ, ಆಹಾ ನಾಗಮಣಿ ಇವ್ರನ್ನ ಬಿಟ್ಟು ಹೋಯ್ತಾ? ಇನ್ಮೇಲೆ ನಾವು ಇವ್ರು ನಂಬ್ಕೊಂಡು ಯಾವ ಪ್ರಯೋಜನವೂ ಇಲ್ಲ. ಈಗ ನಾಗಮಣಿ ಯಾರ ಹತ್ರ ಇದೆಯೋ ಅವ್ರ ಜೊತೆ ನಾವು ಸೇರ್ಕೋಬೇಕಷ್ಟೆ. ಸೇರ್ಕೊಳ್ಳೋದು ನಮ್ಗೇನು ಹೊಸ್ತಾ? ಎಷ್ಟು ಜನರ ಜೊತೆ ಹೋಗಿ ನಾವು ಸೇರ್ಕೊಂಡಿಲ್ಲ. ಏನ್ ಮಂತ್ರ ಇದು? ಹೀಗೆ ಕಷ್ಟಪಟ್ಟು ಮಾಡಿದ್ನಲ್ಲ, ಹೀಗೆ ಒಂದೇ ಕ್ಷಣದಲ್ಲಿ ಹಾಳು ಮಾಡ್ಬಿಟ್ಟಲ್ಲ. ಎಲ್ಲಾ ವಿಷಯಗಳನ್ನ ಮುನ್ನೆಚ್ಚರಿಕೆಯಿಂದ ಮಾಡೋ ನೀನೇ ಹೀಗೆ ಮಾಡ್ಬಿಟ್ಟಲ್ಲ ಮಂತ್ರ. ಶಂಬಲಿಂಗ ಈಗ ಅದ್ರ ಬಗ್ಗೆ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ. ಹೇಗಾದ್ರೂ ಆ ರುದ್ರನ ಕಂಡು ಹಿಡಿದು ಅವಳ ಹತ್ರ ಇರೋ ನಾಗಮಣಿನ ನಾವು ಬಿಡಿಸ್ಕೋಬೇಕು. ಹೇಗಾಗುತ್ತದು? ನನಗ ಆ ರುದ್ರ ಯಾರಂತಾನೂ ಗೊತ್ತಿಲ್ಲ. ನೀನ್ ಅವಳನ್ನ ಹುಡುಕ್ಬೇಕಾದ ಅವಶ್ಯಕತೆ ಇಲ್ಲ, ಶಕ್ತಿನ ಕಂಡು ಹಿಡಿದಿರ್ತಾಳೆ. ಅವಳಿಗಿಂತ ಮುಂಚೆ ನೀನ್ ಶಕ್ತಿನ ಕಂಡು ಹಿಡಿದೆ ಅಂದ್ರೆ ನಾವು ಕಳ್ಕೊಂಡಿರೋ ಎಲ್ಲಾ ವಿಷಯಗಳನ್ನು ಮತ್ತೆ ನಾವು ಪಡ್ಕೋಬಹುದು. ನಿನ್ ಯೋಚನೆ ಚೆನ್ನಾಗಿದೆ, ಆದ್ರೆ ಆ ನಾಗಮಣಿಯನ್ನ ಕೈಲಿಡ್ಕೊಂಡಿದ್ದ ನೀನೇ ಅವಳ ಮಂತ್ರ ಬಂಧನದಲ್ಲಿ ಕಟ್ಟಾಕೊಂಡಿದ್ಯ. ನಾನೇನು ಅವಳಿಗೆಷ್ಟು? ನಿನ್ನಿಂದ ಆಗತ್ತೆ. ನೀನ್ ಅನ್ಕೊಂಡ ಹಾಗೆ ಅವಳೇನು ಅಂತ ದೊಡ್ಡ ಶಕ್ತಿ ಪಡ್ಕೊಂಡಿರೋಳಲ್ಲ, ಸಾಧಾರಣವಾದ ಶಿವಯೋಗಿನಿ ಅಷ್ಟೇ. ಈ ಜಾಗ ನಮ್ಗೆ ತುಂಬಾ ಆಪತ್ತಾಗಿರೋ ಜಾಗ. ರಸವಾದ ಮಾಡೋ ಈ ಜಾಗದಲ್ಲಿ ನಮ್ಮ ಹತ್ರ ಇರೋ ಮಂತ್ರಶಕ್ತಿ ಕೆಲಸ ಮಾಡೋದಿಲ್ಲ ಅಂತ ತಿಳ್ಕೊಂಡು ಪ್ಲಾನ್ ಮಾಡಿ ನನ್ನನ್ನ ಇಲ್ಲಿಗೆ ಬರೋ ಹಾಗೆ ಸಿಕ್ಕಾಕ್ಸಿದ್ದಾರೆ. ಏನು ರಸವಾದ ಭೂಮಿನ? ನಾವೇ ಆತುರದಲ್ಲಿ ಬುದ್ಧಿ ಕೆಟ್ಟು ಅದನ್ನ ಅಟ್ಟಿಸ್ಕೊಂಡು ಇಲ್ಲಿಗೆ ಓಡ್ ಬಂದ್ವಿ. ಇದನ್ನೆಲ್ಲ ಆ ರುದ್ರ ಆ ಇಚ್ಛಾದಾರಿ ಇಬ್ರು ಸೇರ್ಕೊಂಡು ಮಾಡಿರೋ ಪ್ಲಾನೆ. ನಮ್ಮನ್ನ ಎದುರಿಸಿ ಗೆಲ್ಲಕ್ಕಾಗದೆ ಇರೋ ಹೇಡಿಗಳು ಬೆನ್ನಿಗೆ ಚೋರಿ ಹಾಕ್ಬಿಟ್ರು. ಫೈರಲ್ ಸಿಕ್ಕಾಕೊಂಡಿರೋ ಪಂಚಮೀಟರ್ ಡೆವಿಲ್ ಬೇಬಿ, ನಾನು ಹೀಗೆ ಹೇಳ್ತೀನಿ ಅಂತ ನೀವು ತಪ್ಪಾಗಿ ತಿಳ್ಕೋಬಾರ್ದು. ಇದಕ್ಕೂ ಮೊದಲೇ ನಿಮ್ಮನ್ನು ಸಾಯಿಸ್ಬೇಕು ಅಂತ ಒಂದು ಸ್ಪೆಷಲ್ ವೆಪನ್ ಹುಡ್ಕೊಂಡು ಆ ಶಕ್ತಿ ಕಾಡೊಳಗೆ ಬಂದು ಅಲ್ದಾಡ್ತಿದ್ದಾಳೆ. ಆ ವೆಪನ್ ಅವಳ ಕೈಗೆ ಸಿಗಬಾರ್ದು ಅಂತಾನೆ ನಾವು ಅವಳ ಹಿಂದೆ ಓಡಾಡ್ತಾ ಇದ್ದೀವಿ. ಪರಿಸ್ಥಿತಿ ಹೀಗೇ ಮುಂದುವರೆದ್ರೆ ಆ ನಾಗಮಣಿನೂ ಅವಳ ಕೈಗೆ ಸಿಕ್ಕದ ಮೇಲೇ ನಾವು ಅವಳನ್ನ ಕಂಡು ಹಿಡಿತೀವಿ ಅನ್ಕೋತೀನಿ. ಮುತ್ತಣ್ಣ ಉರಿಯೋ ಬೆಂಕಿಗೆ ಎಣ್ಣೆ ಸುರಿಯೋ ಕೆಲಸ ಮಾಡ್ತಿದ್ಯಾ? ಇಲ್ಲ ನಾನ ಮೊದ್ಲೇ ಅದನ್ನ ಹಾಕಿ ಉರಿಸ್ತಾ ಇದಾರಲ್ಲ, ಈಗ ನೀವ್ಯಾಕೆ ಟೆನ್ಷನ್ ಆಗ್ತಾ ಇದ್ದೀರಾ ಪಂಚಮಿಟಾ ಡೆವಿಲ್ ಬೇಬಿ? ಅಯ್ಯೋ ಆ ನಾಗಮಣಿ ನಿಮ್ ಕೈಲಿ ಇದ್ದಾಗ್ಲೇ ಆ ಶಕ್ತಿನ ಏನೂ ಮಾಡಕ್ಕಾಗ್ಲಿಲ್ಲ. ಈ ಲಕ್ಷಣದಲ್ಲ ನಾಗಮಣಿ ಅವಳ ಕೈಗೆ ಹೋಯ್ತು ಅಂತ ಇಟ್ಕೊಳ್ಳಿ. ನೀವು ಅವಳು ಕೊಟ್ಟ ಹಿಂಸೆಗೆಲ್ಲ ಅವಳು ಯಾವ ರೀತಿ ರಿವೆಂಜ್ ತಗೊಳ್ತಾಳೋ ಗೊತ್ತಾಗ್ತಿಲ್ವೇ? ಈ ಲಕ್ಷಣದಲ್ಲಿ ನಾನ್ ನಿಮಗ್ ಸಹಾಯ ಮಾಡಿದಕ್ಕೆ ನನಗೆ ಯಾವ ಅನಾಹುತ ಕಾಯ್ತಾ ಇದೆಯೋ ಗೊತ್ತಾಗ್ತಿಲ್ವಲ್ಲ. ಮುತ್ತಣ್ಣ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯ? ನೀನ್ ಚಿಂತೆ ಮಾಡ್ಬೇಡ ಮಂತ್ರ, ನಾನು ಈಗಲೇ ಹೋಗ್ತೀನಿ. ಆ ಶಕ್ತಿ ಯಾವುದೇ ಮೂಲೆಯಲ್ಲಿದ್ರು ಅವಳನ್ನು ಆ ನಾಗಮಣಿಯನ್ನು ಎತ್ತಕೊಂಡು ಬರ್ತೇನೆ. ಕಾಲ ತುಂಬಾ ಕಡಿಮೆ ಇದೆ ಶಂಬಲಿಂಗ, ಬೇಗ ಕೆಲಸ ಶುರು ಮಾಡು.
ಆ ರುದ್ರ ಶಕ್ತಿಯನ್ನ ಶಕ್ತಿಗಿಂತ ಮುಂಚೆ ನೀನೇ ಕಂಡು ಹಿಡಿಬೇಕು. ಸರಿ ಮಂತ್ರದೇವಿ, ಅಲ್ಲಿವರೆಗೂ ನಿನ್ನ ನೀನ್ ಕಾಪಾಡ್ಕೋ. ಈ ಬೆಂಕಿಯಿಂದ ನನ್ನನ್ನು ತಡೆಯಕ್ಕಾಗತ್ತೆ ವಿನಃ ನನ್ನನ್ನ ಸಾಯಿಸಕ್ಕಾಗಲ್ಲ. ನೀನ್ ಬೇಗ ಹೊರಡು. ಸರಿ ಮಂತ್ರದೇವಿ, ನಾನು ಹೋಗಿ ಬರ್ತೀನಿ. ಮುತ್ತಣ್ಣ ಬಹುಗುಣ ಬಂದೆ. ಲಕ್ಷ್ಮಿ ಅಮ್ಮ. ದಾಮಿನಿ, ಈಗ ನಿನ್ನ ನನ್ನ ಕಣ್ಣಾರೆ ನೋಡಿದ್ಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಆ ಮಂತ್ರ, ಅವಳ ಆಳುಗಳು ನಿನ್ನ ಅಟ್ಟಿಸ್ಕೊಂಡು ಹೋದಾಗ ನಾನು ಎಷ್ಟು ಹೆದರ್ಕೊಂಡೆ ಗೊತ್ತಾ? ನಿಮ್ಮನ್ನು ಅವಳಿಂದ ಕಾಪಾಡೋದಕ್ಕೋಸ್ಕರ ನಾನು ಮಾಡಿದ ನಾಟಕನೇ ಇದೆಲ್ಲ. ನಾಟಕನ? ಹೌದಮ್ಮ, ಈ ನಾಟಕಕ್ಕೆ ಕಾರಣಕರ್ತರೆ ಈ ರುದ್ರ. ಈ ಹುಡುಗಿ ಯಾರು ಡಾಕ್ಟ್ರೆ? ಮೂಲಿಕೆಯಿಂದ ಮಣ್ಣನ್ನ ಚಿನ್ನ ಮಾಡಿ ಅದ್ರ ಮುಖಾಂತರ ಕಣ್ಣಿಗೆ ಕಾಣಿಸ್ದೇ ಇರೋ ಮರೆ ಆಗಿರೋದನ್ನ ಕಣ್ಣಿಗೆ ಕಾಣೋ ಹಾಗೆ ಮಾಡೋ ರಸವಾದಿನಿ ನಮ್ಮ ಇವರು. ಈಗ ಮಂತ್ರನು ಇವ್ರ ಕಂಟ್ರೋಲ್ ಅಲ್ಲಿದ್ದಾಳೆ. ಏನು ಮಂತ್ರ ಈ ಹುಡುಗಿ ಕಂಟ್ರೋಲ್ ಅಲ್ಲಿದ್ದಾಳ? ಹೌದು. ಇಷ್ಟು ದಿನ ಶಕ್ತಿಗೂ ನಿಮ್ಮ ಊರಿಗೂ ಸಿಂಹ ಸ್ವಪ್ನವಾಗಿದ್ದ ಆ ಕ್ರೂರಿ ಮಂತ್ರ ದೈವ ಕಟ್ಟುಪಾಡಲ್ಲ ಇರೋದೀಗ. ಇನ್ಮೇಲೆ ಅವಳಿಂದ ನಿಮ್ಗೆ ಯಾವ ತೊಂದರೆನೂ ಆಗಲ್ಲ. ಇದರಿಂದಾಗಿ ನನಗೆ ನಂಬೋಕ್ಕಾಗ್ದಿರೋಷ್ಟು ಸಂತೋಷ ಆಗಿದೆ. ನಿನಗೆ ಹೇಗೆ ಧನ್ಯವಾದ ಹೇಳಬೇಕು ಗೊತ್ತಾಗ್ತಿಲ್ಲ ರುದ್ರ. ದೇವರಾಜ್ಞೆ ಏನೋ ಅದನ್ನೇ ನಾನು ನೆರವೇರಿಸಿದ್ದೀನಿ. ಇದಕ್ಕಾಗಿ ಧನ್ಯವಾದಗಳನ್ನ ನೀವು ಆ ದೇವರಿಗೆ ಹೇಳಬೇಕು, ನನಗಲ್ಲ. ಏನೋಮ್ಮ, ಆ ಮಂತ್ರವಾದಿನಿ ಅಟ್ಟಹಾಸನ? ಆ ದೇವರು ನಿನ್ನ ಮುಖಾಂತರ ಬಂದು ಕೊನೆ ಕಾಣಿಸಿದ್ದಾರೆ. ಇದನ್ನು ಕೇಳೋದಕ್ಕೆ ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಆ ಮಂತ್ರ ಹತ್ರ ದೇವ್ರ ವಸ್ತು ಆಗಿರೋ ನಾಗಮಣಿ ಇದೆ. ಅದನ್ನು ನಾವು ಅವಳಿಂದ ತಗೋಬೇಕು ರುದ್ರ. ಆ ಪವಿತ್ರವಾದ ಮಣಿ ಅವಳಿಂದ ನನ್ನ ಕೈಗೆ ಬಂದಿದೆಯಮ್ಮ. ನಿನಗೆ ಯಾವತ್ತೂ ಋಣಿಯಾಗಿರ್ತೀವಿ, ಇದು ಸತ್ಯ. ಅಮ್ಮ, ಈಗೆಲ್ಲ ತೊಂದರೆನೂ ಮುಗ್ದೋಯ್ತು ಅನ್ಕೋಬೇಡಿ. ಇನ್ನೂ ಯಾವುದು ಪೂರ್ತಿಯಾಗಿ ಮುಗ್ದಿಲ್ಲ. ಏನಂದ್ರೆ ಇನ್ನೂ ಮುಗ್ದಿಲ್ವಾ? ರಾಮ ಹೇಗೆ ರಾವಣನ ವಧೆ ಮಾಡಿ ಸೀತೆನ ಕರ್ಕೊಂಡು ಬಂದ್ರೋ ಅದೇ ರೀತಿ ಮಂತ್ರದಿಂದ ಈ ನಾಗಮಣಿಯನ್ನ ತಗೊಂಡು ಬಂದಿದ್ದೀವಿ. ಇದನ್ನ ದೇವ್ರ ಕೈಗೆ ತಗೊಂಡೋಗಿ ಸೇರ್ಸೋವರೆಗೂ ನಾವು ತುಂಬ ಎಚ್ಚರವಾಗಿರ್ಬೇಕು. ನಾವಾಗಂತ ಒಂದ್ ನಿಮಿಷ ಯಾಮಾರಿದ್ರು ನಾಗಮಣಿ ನಮ್ ಕೈ ಬಿಟ್ಟೊಂಟೋಗುತ್ತೆ. ಹಾಗಾದ್ರೆ ನಾವು ಸಮಯ ವ್ಯರ್ಥ ಮಾಡೋದ್ ಬೇಡ. ಕೂಡ್ಲೆ ಶಕ್ತಿ ಇರೋ ಜಾಗನ ಕಂಡು ಹಿಡಿದು ಅವಳ ಹತ್ರ ಈ ನಾಗಮಣಿನ ಕೊಟ್ಟು ನಾಗಸಂತ್ರ ಕೈಗೆ ಒಪ್ಪಿಸ್ಬಿಡೋಣ. ಹ್ಮ್, ಸರಿಮ್ಮ. ಈಗ ಶಕ್ತಿ ಇರೋ ಜಾಗ ನಿಮಗ್ ಗೊತ್ತು ತಾನೆ? ಗೊತ್ತು. ನಾವು ಹೋಗೋಣ. ಅದಕ್ಕೂ ಮುಂಚೆ ನಾನೊಂದು ವಿಷಯ ಕೇಳ. ಹ್ಮ್, ಕೇಳಿ. ಮಂತ್ರನ ದೈವ ಕಟ್ಟುಪಾಡಿನಲ್ಲಿ ಬಂದ್ಸಿಟ್ಟಿದ್ದೀರಲ್ಲ, ಅದರಿಂದ ಅವಳು ಯಾವಾಗ್ಲೂ ಆಚೆ ಬರೋಕ್ಕಾಗಲ್ವಾ? ಬರೋದಿಕ್ಕಾಗಲ್ಲ. ಅವಳು ಆ ಬಂಧನದಿಂದ ಹೊರಗೆ ಹೋಗ್ಬೇಕು ಅಂತ ಒಂದ್ ಹೆಜ್ಜೆ ತೆಗೆದಿಟ್ರು ಅವಳ ಸುತ್ತ ಉರಿತಾ ಇರೋ ಬೆಂಕಿ ಅವಳನ್ನ ಸುಟ್ಟು ಬಿಡುತ್ತೆ. ಅವಳಿಗದು ಜೀವಾವಧಿ ಸೆರೆನೆ. ಇನ್ಮೇಲೆ ಯಾವಾಗ್ಲೂ ಅವಳು ಅಲ್ಲೇ ಇರಬೇಕು. ಅವಳಿಗೆ ಬೇರೆ ದಾರಿನೇ ಇಲ್ಲ. ಆದ್ರೆ ಅವಳು ತನ್ನ ಮಾಂತ್ರಿಕ ತಂತ್ರದ ಮೂಲಕ ದೇವ್ರನ್ನೇ ಕಟ್ಟಾಕಿ ನಮ್ಮಂತ ಇಚ್ಛಾದಾರಿಗಳನ್ನೆಲ್ಲ ಅನುಕಂಪನೆ ಇಲ್ಲದೆ ಕೊಂದ ಹಾಕದ್ಲಲ್ಲ. ಮತ್ತೆ ಅವಳು ಅದರಿಂದ ಹೊರಗೆ ಬರಲ್ಲ ಅಂತ ಹೇಗ್ ನೀವು ಅಷ್ಟು ನಿಖರವಾಗಿ ಹೇಳ್ತೀರಾ? ನಾಗಭೂಮಿಯಲ್ಲಿ ಅವಳು ಪ್ಲಾನ್ ಮಾಡ್ಕೊಂಡು ಬಂದು ದೇವ್ರನ್ನೇ ಬಂಧಿಸಿದ್ಲು. ಆದ್ರೆ ಈ ದೈವ ಇರೋ ಕಾಡಿನಲ್ಲಿ ಅವಳು ಜೀವ ಭಯದಿಂದ ಶಕ್ತಿ ನುಡ್ಕೊಂಡೇ ಬಂದಿದ್ದಾಳೆ. ಭಯದಲ್ಲಿರ್ಬೇಕಾದ್ರೆ ಮಂತ್ರಶಕ್ತಿ ಕೆಲಸ ಮಾಡೋಲ್ಲ. ಆ ಭಯ ಅವಳನ್ನು ಬಿಟ್ಟು ಹೋಗೋದೇ ಇಲ್ಲ. ಅವಳಿಗೆ ಗೊತ್ತಿಲ್ಲದೆ ಅವಳೊಳಗದು ಇದ್ದೇ ಇರುತ್ತೆ.